ಸಿದ್ದರಾಮಯ್ಯ ಎಸ್ಎಂ ಕೃಷ್ಣ ಅಳಿಯನ ಸಾಲಗಾರ. ಇರೋದು ಒಂದೇ ಕಾರು. ಏನಿದು ಸ್ಟೋರಿ? ಸಿದ್ದರಾಮಯ್ಯಗೂ ಎಸ್ಎಂ ಕೃಷ್ಣ ಅಳಿಯನ್ಗೂ ಏನ್ ಸಂಬಂಧ ಅದನ್ನೆಲ್ಲ ಈಗ ಹೇಳ್ತೀನಿ ಕೇಳಿ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಮಧ್ಯಾಹ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಲ್ಲಿಸಿದ ಅಫಿಡವಿಟ್ ನಲ್ಲಿ ತನ್ನ ಬಳಿ 20.36 ಕೋಟಿ ರೂಪಾಯಿ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಸಾಲಗಾರರಾಗಿದ್ದಾರೆ. ಅವ್ರಿಗೆ 2.59 ಕೋಟಿ ರೂಪಾಯಿ ಸಾಲ ಇದೆ. ವಿಶೇಷ ಅಂದ್ರೆ ಮುಖ್ಯಮಂತ್ರಿಗಳು ಎಸ್ಎಂ ಕೃಷ್ಣ ಅಳಿಯ ಸಿದ್ದಾರ್ಥ ಅವರ ಸಾಲಗಾರರಾಗಿದ್ದಾರೆ. ಸಿದ್ದಾರ್ಥ ಒಡೆತನದ ಕಾಫಿ ಡೇ ಗ್ಲೋಬಲ್ ಲಿಮಿಟೆಡ್ ನಿಂದ ಅವರು ಸಾಲವನ್ನ ಪಡ್ಕೊಂಡಿದ್ದಾರೆ. ಇದೇ ವೇಳೆ ಅವರು ಮಗ ಯತೀಂದ್ರ ಸಿದ್ದರಾಮಯ್ಯಗೆ 78 ಲಕ್ಷ ರೂಪಾಯಿ ಮತ್ತೆ ಪತ್ನಿ ಪಾರ್ವತಿಗೆ 2.26 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಇದಲ್ಲದೆ ತಮ್ಮ ವಿರುದ್ಧ ಯಾವುದೇ ಪ್ರಕರಣಗಳು ಕೂಡ ವಿಚಾರಣೆಗೆ ಬಾಕಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಅಫಿಡವಿಟ್ ನಲ್ಲಿ ಘೋಷಿಸಿದ್ದಾರೆ. ಇನ್ನು ಚರಾಸ್ತಿ 4.71 ಕೋಟಿ ರೂಪಾಯಿ. ಸಿದ್ದರಾಮಯ್ಯನವರ ಹೆಸರಿನಲ್ಲಿರುವ ಆಸ್ತಿ 3.90 ಕೋಟಿ ರೂಪಾಯಿ. ಪತ್ನಿ ಹೆಸರಿನಲ್ಲಿರುವ ಆಸ್ತಿ 40.79 ಲಕ್ಷ ರೂಪಾಯಿ. ಪತಿ ಪತ್ನಿ ಜಂಟಿ ಹೆಸರಿನಲ್ಲಿರುವ ಆಸ್ತಿ 40.22 ಲಕ್ಷ ರೂಪಾಯಿ. ಇನ್ನು ಕೈಯಲ್ಲಿರುವ ನಗದು, ಸಿದ್ದರಾಮಯ್ಯ ಕೈಯಲ್ಲಿರೋದು 2 ಲಕ್ಷ ರೂಪಾಯಿ, ಪತ್ನಿ ಕೈಯಲ್ಲಿರೋದು 15,000 ರೂಪಾಯಿ. ಪತಿ ಪತ್ನಿ ಜಂಟಿಯಾಗಿ ಹೊಂದಿರುವ ಹಣ 5 ಲಕ್ಷ ರೂಪಾಯಿ. ಇನ್ನು ವಾಹನಗಳು ಮತ್ತೆ ಚಿನ್ನಾಭರಣದ ಒಂದು ಡೀಟೇಲ್ಸ್, 13.43 ಲಕ್ಷ ಮೌಲ್ಯದ ಇನ್ನೋವಾ ಕಾರ್, ಚಿನ್ನಾಭರಣ ಬಂದು 1,500 ಗ್ರಾಮ್, 12.25 ಕೆಜಿ ಬೆಳ್ಳಿ. ಸಿದ್ದರಾಮಯ್ಯನವರ ಬಳಿ ಇರುವ ಚಿನ್ನಾಭರಣ 35 ಗ್ರಾಮ್ ಚಿನ್ನ, 2 ಕೆಜಿ ಬೆಳ್ಳಿ, 11.40 ಲಕ್ಷ ರೂಪಾಯಿ ಬೆಲೆದು. ಇನ್ನು ಪತ್ನಿ ಬಳಿ ಇರುವ ಚಿನ್ನಾಭರಣ 540 ಗ್ರಾಮ್ ಚಿನ್ನ, 4.5 ಕೆಜಿ ಬೆಳ್ಳಿ, 18.22 ಲಕ್ಷ ರೂಪಾಯಿ ಬೆಲೆಯದ್ದು. ಇನ್ನು ಪತಿ ಪತ್ನಿ ಜಂಟಿಯಾಗಿ ಹೊಂದಿರುವ ಚಿನ್ನಾಭರಣ 610 ಗ್ರಾಮ್ ಚಿನ್ನ, 5.75 ಕೆಜಿ ಬೆಳ್ಳಿ, 20.43 ಲಕ್ಷ ರೂಪಾಯಿ ಬೆಲೆಯದ್ದು. ಇನ್ನು ಸ್ಥಿರಾಸ್ತಿ 15.65 ಕೋಟಿ ರೂಪಾಯಿ. ಸಿದ್ದರಾಮಯ್ಯ ಹೆಸರಿನಲ್ಲಿರುವ ಆಸ್ತಿ 7.30 ಕೋಟಿ ರೂಪಾಯಿ, ಪತ್ನಿ ಹೆಸರಿನಲ್ಲಿರುವ ಆಸ್ತಿ 7.20 ಕೋಟಿ ರೂಪಾಯಿ, ಪತಿ ಪತ್ನಿ ಜಂಟಿ ಹೆಸರಿನಲ್ಲಿರುವ ಆಸ್ತಿ 1.15 ಕೋಟಿ ರೂಪಾಯಿ. ಇನ್ನು ಸಿದ್ದರಾಮಯ್ಯಗೆ ಇರುವ ಒಟ್ಟು ಸಾಲ 2.59 ಕೋಟಿ ರೂಪಾಯಿ. ಪತಿ ಪತ್ನಿ ಹೆಸರಿನಲ್ಲಿ ಒಟ್ಟಾಗಿ ಸಿಂಡಿಕೇಟ್ ಬ್ಯಾಂಕ್ ನಿಂದ ಪಡೆದ ಗೃಹ ಸಾಲ 49,978 ರೂಪಾಯಿ. ಇನ್ನು ಕಾಫಿ ಡೇ ಗ್ಲೋಬಲ್ ಲಿಮಿಟೆಡ್ ನಿಂದ ಪಡೆದ ಸಾಲ 7.33 ಲಕ್ಷ ರೂಪಾಯಿ. ಇ ಫಿಟ್ನೆಸ್ ನಿಂದ ಪಡೆದ ಸಾಲ 13.5 ಲಕ್ಷ ರೂಪಾಯಿ. ಎಲ್ ವಿವೇಕಾನಂದ ಅವರಿಂದ ಪಡೆದ ಸಾಲ 1.30 ಕೋಟಿ ರೂಪಾಯಿ. ವಿನೋದ್ ಕುಮಾರ್ ರಿಂದ ಪಡೆದ ಸಾಲ 52 ಲಕ್ಷ ರೂಪಾಯಿ. ಲ್ಯಾಬ್ ಇಂಡಿಯಾದಿಂದ ಪಡೆದ ಸಾಲ 6.84 ಲಕ್ಷ ರೂಪಾಯಿ. ಇನ್ನು ವಾರ್ಷಿಕ ಆದಾಯ ಬಂದು 38.72 ಲಕ್ಷ. ಸಿದ್ದರಾಮಯ್ಯನವರ ಆದಾಯ 36.79 ಲಕ್ಷ. ಪತ್ನಿ ಆದಾಯ 1.92 ಲಕ್ಷ ರೂಪಾಯಿ. ಬಾಕಿ ಉಳಿದಿರುವ ಪ್ರಕರಣಗಳು ಯಾವುದೂ ಇಲ್ಲ ಅಂತ ನಾಮಪತ್ರದಲ್ಲಿ ಘೋಷಿಸಿಕೊಂಡಿದ್ದಾರೆ. ಸೊ ಇವಿಷ್ಟು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಆಸ್ತಿಯ ಡೀಟೇಲ್ಸ್.